ಭಾಷಣ ಮಾಡಿ ಉತ್ತರ ಕೊಡ್ತೀನಿ. ನೋಡಿಯಪ್ಪ, ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿ ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ. ಯು ವಿಲ್ ರಿಪ್ಲೈ, ಯು ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್ ಹೌಸ್. ವಾಟ್ ಎವರ್ ಯು ವಾಂಟ್ ಟು ಸೇ ಯು ಪ್ಲೀಸ್ ಸೇ ಆಫ್ಟರ್ ಮೈ ಸ್ಪೀಚ್. ಆಯ್ತು ಮಾನ್ಯ ಅಧ್ಯಕ್ಷರೇ. ನಾ ಅಶೋಕ್ ಅವರು ಹೇಳಿದ್ರಲ್ಲ, ನಾನು ಬಜೆಟ್ ಭಾಷಣ ಯಾಕೆ ಓದ್ದೆ ಅಂತಂದ್ರೆ, ಬಹಳ ಚರ್ಚೆ ಮಾಡಿದ ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ ಅವ್ರು, ಏನೇನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013 ರಿಂದ 2018 ವರೆಗೆ ಮುಖ್ಯಮಂತ್ರಿ ಆಗಿರುವಾಗ 2 ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಕೌನ್ಸಿಲ್ನಲ್ಲಿ. 2014ರಲ್ಲಿ ಒಂದ್ಸಾರಿ 2017ರಲ್ಲಿ ಒಂದ್ಸಾರಿ ಚರ್ಚೆ ಆಗಿದೆ. ನೀವು ರೆಕಾರ್ಡ್ ತೆಗಿಸಿ ನೋಡಿ. ನಾನು 2.5 ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ. 2.5 ಗಂಟೆಗೂ 2 ಸಾರಿ 2014ರಲ್ಲಿ 2017ರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡಲಿಲ್ಲ ಹೇಳಿ. ಆಮೇಲೆ ಅದು ಒಂದೇ ಸಾರಿ ಇಡೀ 3 ವರ್ಷ 10 ತಿಂಗಳಲ್ಲಿ ಒಂದೇ ಸಾರಿ ಚರ್ಚೆ ಆಗಿರೋದು 2017. ಕೂತ್ಕೊಳ್ಳಿ ಸರ್. ನಮ್ಮ ಮಧುಸ್ವಾಮಿ ಅವರು ಕೇವಲ 54 ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತ ಮುಖ್ಯಮಂತ್ರಿಗಳು ಏನು ಹೇಳಿದಾರೆ ಅದನ್ನು ನಾನು ಒಪ್ತೇನೆ, ಕೇವಲ 2 ನಿಮಿಷಕ್ಕಿಂತ ಕಡಿಮೆ. ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ 23-24 ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು. ಆದರೆ ಮುಂದಿನ ಬಜೆಟ್ನಲ್ಲಿ ಅದು ಡ್ರಾಪ್ ಆಯ್ತು ತಾವು ಮಾಡಿದಂಥ ಬಜೆಟ್ನಲ್ಲಿ. ಹಾಗಾಗಿ ತಾವೀಗ ಉತ್ತರ ಕೊಡಬೇಕಾರ ಅದಕ್ಕೂ ಕೂಡ ಮತ್ತೆ ಅದನ್ನು ರೀಇನ್ಸ್ಟೇಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದೆ. ಇದು ನಾ ಏನೋ ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ಸರ್. ಇಂಪಾರ್ಟೆಂಟ್ ವಿಚಾರ ಸರ್ ಇದು. ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರೀತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ವಿಧಾನ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಬೇರೆ, ಬಜೆಟ್ನಲ್ಲಿ ಹೇಳಿದ್ದಾರೆ ಸುವರ್ಣ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ. ಆಯ್ತಪ್ಪ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳ್ರಿ. ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರುಗಾಡಿ ಅದನ್ನ ಆಯ್ತು ಆಯ್ತು ಕೂತ್ಕೊಳ್ಳ್ರಿ. ಆಯ್ತಲ್ಲ ಉತ್ತರ ಕೊಟ್ಟಿದ್ದಾರೆ ಕೊಟ್ಟು ಉತ್ತರ ಬರಲಿ. ಆಯ್ತು ಮನೆ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಟಿದ್ರಿ ಸರ್? ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಸುಮ್ಮನೆ ಇರು, ನಿಮ್ ತಂದೆ ತಯಾರಾಗಿಲ್ಲ, ನೀನ್ ತಯಾರಾಗಿದ್ದೆ ಇರು. ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ. ಮನೆ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಮಿಸ್ಟರ್ ಯತ್ನಾಳ್. ನಾವು 2 ಸಾರಿ ಚರ್ಚೆ ಆಯ್ತು ನಮ್ಮ ಕಾಲದಲ್ಲಿ. ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಬೇಕಾದ್ರೆ ಇಲ್ಲಿ ಉತ್ತರ ಇದೆ, ತೆಗೆದು ನೋಡಿ. ಬೇಕಾದ್ರೆ ಇಲ್ಲೂ ಇದೆ ಅಲ್ಲೂ ಇದೆ. ಮೊದಲನೇ ಸಾರಿ
2014 ಚರ್ಚೆ ಆದಾಗ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್, 17 ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್. ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರ್. ಎರಡನೇ ಸಾರಿ 2017 ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ, ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರ್ ಇರಲಿಲ್ಲ. ತೆಗೆದು ನೋಡಿದೆ ಕಾರ್ಡ್. ಆದರೂ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ. ಮನೆ ಅಧ್ಯಕ್ಷರೇ, ಇದಕ್ಕೆ ಈ ತಾರತಮ್ಯ ಆಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂತಹ ಕಾರಣನೂ ಕೂಡ ಇದೆ. 1956 ನವೆಂಬರ್ 1 ಇವೇ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು, ಬೆಂಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ, ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ನಿಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಮದ್ರಾಸ್ನಲ್ಲಿತ್ತು, ಬಳ್ಳಾರಿ ಮದ್ರಾಸ್ನಲ್ಲಿತ್ತು, ಕೊಡಗು ಬೇರೆ ಪ್ರತ್ಯೇಕವಾದಂತ ಅದು ಒಂದು ರಾಷ್ಟ್ರನೇ ಆಗಿತ್ತು, ಪ್ರತ್ಯೇಕವಾದಂತ ರಾಷ್ಟ್ರ ಆಗಿತ್ತು ಕೊಡಗು. ರಾಜ್ಯ ಇಲ್ಲ, ರಾಜ್ಯ ಸಾರಿ, ಅದೇ ಒಂದು ರಾಜ್ಯ ಆಗಿತ್ತು, ಬೇರೆ ರಾಜ್ಯ, ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು. ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನ್ ಕರಿತೀವಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ಇವೆಲ್ಲ ನೀವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಇದ್ರಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನ್ ಕರಿತೀವಲ್ಲ, ಈಗ ಬಳ್ಳಾರಿ ಇದರಲ್ಲಿತ್ತು, ಮದ್ರಾಸ್ನಲ್ಲಿತ್ತು ಬಳ್ಳಾರಿ. ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಯಾದಗಿರಿ, ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದವು. ಹೈದರಾಬಾದ್ ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮ್ನ ಆಳ್ವಿಕೆಯಲ್ಲಿ ಇದ್ದಂಥವು ಇವೆಲ್ಲ. ಆಯ್ತಪ್ಪ, ನಿಜಾಮ್ ಆಡಳಿತದಲ್ಲಿ ಇದ್ದಂಥವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ, ಆಮೇಲೆ ಅದನ್ನು ಮುಂಬೈ, ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ, ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತೀವಿ. ಮಂಗಳೂರು ಉಡುಪಿನೂ ಕೂಡ ಸೇರಿತ್ತು, ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮದ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿ ಇತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973 ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 1973 ದೇವರಾಜ ಅರಸರವರು ಇರುವಾಗ, 1973 ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ತುಂಬೋಗ್ಬಿಟ್ಟಿದ್ದಾವೆ, 50 ತುಂಬೋಗಿದ್ದಾವೆ. 50ನೇ ವರ್ಷ ಸುವರ್ಣ ಕರ್ನಾಟಕನ
ಕಳೆದ ವರ್ಷನೇ ಮಾಡಬೇಕಾಗಿತ್ತು, 50ನೇ ವರ್ಷ ಅದು. ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವರು ಬಹುಶಃ ಚುನಾವಣೆನಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ. ಮಾಡಕ್ ಹೋಗಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ ಹೋಗಿಲ್ಲ, ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ.